ಆಲ್ರೆಡಿ ಮೂರು ಅವಧಿಗೆ ಅವರು ಆಯ್ಕೆ ಆಗಿದ್ದಾರೆ. ಇನ್ನು ನಾಲ್ಕನೇ ಬಾರಿಗೂ ಜಯಭೇರಿ ಪಾರ್ಶ್ವದಲ್ಲಿ ಯಾವುದೇ ತರಹದ ಹುರುಳಿಲ್ಲ. ಅಷ್ಟು ಪ್ರಬಲ ಪೈಪೋಟಿ ಅಭ್ಯರ್ಥಿ ಅಲ್ಲ. ಸದ್ಯಕ್ಕೆ ಒಂದು 20,000 ಲೀಟರ್ಕ ಆರ್ಸಿ ಬರತ್ತಾರೆ ಸರ್. ಕ್ಷೇತ್ರ ಎಲ್ಲ ಅವ್ರಿಗೆ ಸಪೋರ್ಟ್ ಇದ್ದಾರೆ. ಎರಡು ಫೈಟ್ ಆಗುತ್ತೆ. 50% ಕೆಲಸ ಆಗಿದೆ, ಇನ್ನೊಂದು 10% ಅಷ್ಟೇ. ಹಾಯ್ ಫ್ರೆಂಡ್ಸ್, mastmaga.com ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವೀಗ ಬೆಳಗಾವಿ ಜಿಲ್ಲೆಯ ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇದು ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡೋ ಕ್ಷೇತ್ರ. ಆಲ್ರೆಡಿ ಹ್ಯಾಟ್ರಿಕ್ ಗೆಲುವನ್ನು ಇಲ್ಲಿಂದ ಅವರು ಸಾಧಿಸಿದ್ದಾರೆ. 2008 ಕ್ಷೇತ್ರ ಪುನರ್ವಿಂಗಡಣೆಯಾಗಿ ಒಂದು ST ಮೀಸಲು ಕ್ಷೇತ್ರವಾಗಿದ್ದು ಉದಯ ಆದಾಗಿನಿಂದ ಅವರೇ ಇಲ್ಲಿನ ಶಾಸಕ. ಈ ಬಾರಿ ಮತ್ತೊಮ್ಮೆ ಗೆಲುವು ಸಾಧಿಸುವ ಪ್ರಯತ್ನದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಬಹಳ ಟೈಟ್ ಫೈಟ್ ಇಲ್ಲಿ ಏರ್ಪಟ್ಟಿತ್ತು. ಮಾರುತಿ ಅಷ್ಟಗಿ BJPಯಿಂದ 70,000 ಮತಗಳನ್ನು ಪಡೆದಿದ್ದರು. ಸತೀಶ್ ಜಾರಕಿಹೊಳಿ 73,000 ಮತಗಳನ್ನು ಪಡೆದಿದ್ದರು. ಸಣ್ಣ ಅಲ್ಪ ಅಂತರದಿಂದ ಅವರು ಗೆಲುವನ್ನು ಸಾಧಿಸಿದರು. ನಾನು ಕ್ಷೇತ್ರಕ್ಕೆ ಹೋಗೋದಿಲ್ಲ, ಪ್ರಚಾರ ಮಾಡೋಕ್ಕೆ, ಹೆಂಗೆ ಗೆಲ್ತೀನಿ ನೋಡಿ ಅಂತ ಅವ್ರು ಹೇಳಿದ್ದು. ಅವರ ಬೆಂಬಲಿಗರಿಗೇ ಪ್ರಚಾರ ಜವಾಬ್ದಾರಿಯನ್ನು ಬಿಟ್ಕೊಟ್ಟಿದ್ದು ಇದಕ್ಕೆ ಕಾರಣ ಅಂತ ಕೂಡ ವಿಶ್ಲೇಷಣೆ ಮಾಡಲಾಯಿತು. ಈ ಸಲ ಚುನಾವಣೆಯನ್ನು ಅವ್ರು ಯಾವ ರೀತಿ ತಗೊಂಡಿದ್ದಾರೆ, ಮತದಾರರು ಯಾವ ರೀತಿ ಥಿಂಕ್ ಮಾಡ್ತಿದ್ದಾರೆ, ಹಾಗೆ BJPಯಿಂದ ಬಸವರಾಜ್ ಹುಂದ್ರಿ ಈಗ ಟಿಕೆಟನ್ನು ಪಡ್ಕೊಂಡಿದ್ದಾರಲ್ಲ, ಅವರ ಬಗ್ಗೆ ಮತದಾರರು ಏನಂತಾರೆ, ಎಲ್ಲವನ್ನು ನಾವು ಇಲ್ಲಿನ ಮತದಾರರ ಬಳಿನೇ ಕೇಳಿ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಅನ್ನೋದು ಒಂದು ಅಶ್ಲೀಲ ಪದ ಅನ್ನೋ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದೇ ಅಸ್ತ್ರವನ್ನು ಬಳಸ್ಕೊಂಡು ಅವರನ್ನು ಕಟ್ಟಿಹಾಕೋ ಪ್ರಯತ್ನದಲ್ಲಿ ಈ ಸಲ BJP ಒಂದಷ್ಟು ಪ್ರಯತ್ನಗಳನ್ನು ಪಡ್ತಾ ಇದೆ. ಆದರೆ ಆನ್ ಗ್ರೌಂಡ್, ಗ್ರೌಂಡ್ ಝೀರೋನಲ್ಲಿ, ಈ ಕ್ಷೇತ್ರದ ತಳಮಟ್ಟದಲ್ಲಿ, ಈ ವಿಚಾರದಲ್ಲಿ, ಓವರ್ಆಲ್ ಈ ಚುನಾವಣೆಯಲ್ಲಿ ಯಾವ ವಿಚಾರಗಳು ಮುನ್ನೆಲೆಯಲ್ಲಿವೆ ಎಲ್ಲವನ್ನು ಕೂಡ ನಾವು ಜನರನ್ನು ಕೇಳ್ತಾ ಹೋಗೋಣ, ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಚುನಾವಣೆ ನಡೀತಾ ಇದೆಯಲ್ಲ, ಪರಿಸ್ಥಿತಿ ಹೇಗಿದೆ ಅಂತ ಅವಲೋಕನ ಮಾಡೋಕ್ಕೆ ಬಂದಿದ್ದೀವಿ. ಈ ಯಮಕನ ಮರಡಿ ಕ್ಷೇತ್ರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಆಲ್ರೆಡಿ ಹ್ಯಾಟ್ರಿಕ್ ಬಾರಿಸಿದ್ದಾರೆ. ಆಲ್ರೆಡಿ ಮೂರು ಅವಧಿಗೆ ಅವರು ಆಯ್ಕೆ ಆಗಿದ್ದಾರೆ. ಇನ್ನು ನಾಲ್ಕನೇ ಬಾರಿಗೂ ಜಯಭೇರಿ ಬಾರಿಸೋದ್ರಲ್ಲಿ ಯಾವುದೇ ತರಹದ ಹುರುಳಿಲ್ಲ. ಅವರು ಖಂಡಿತ ಆಯ್ಕೆ ಆಗೇ ಆಗ್ತಾರೆ. ಯಾಕೆ ಕೆಲಸ ಚೆನ್ನಾಗಿ ಆಗಿದೆಯಾ ಅಂತ? ನಾ ಡೆಫಿನೆಟ್ಲಿ ಎಲ್ಲ ಕೆಲಸ ಚೆನ್ನಾಗಿ. ಏನೇನು ಕೆಲಸ ಮಾಡಿದೆ ಸತೀಶ್ ಜಾರಕಿಹೊಳಿ? ಎಲ್ಲ ಕಮ್ಯುನಿಟಿಗೆ ಮಾಡಿದ್ದಾರೆ ಕೆಲಸ, ಒಂದೇ ಕಮ್ಯುನಿಟಿ ಎಲ್ಲ ಸುಮಾರು ಕೆಲಸಗಳು ಮಾಡಿದ್ದಾರೆ. ಅಲ್ಲ, ರಸ್ತೆ, ಶಾಲೆ, ಆಸ್ಪತ್ರೆ ಆ ಥರದ್ದೆಲ್ಲ ಎಲ್ಲ ಮೂಲಸೌಕರ್ಯ ಇದೆಯಾ? ಆಸ್ಪತ್ರೆ, ರೋಡ, ಡ್ರೈನೇಜ, ಗಟರ, ವಾಟರ್ ಎಲೆಕ್ಟ್ರಿಸಿಟಿ ಎಲ್ಲ ಟೋಟಲಿ ಏನು ಮೂಲಭೂತ ಸೌಕರ್ಯ ಬೇಕು ಎಲ್ಲ ಸೌಕರ್ಯ ಕರೆಕ್ಟ್ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸ್ವಲ್ಪ ಟೈಟ್ ಆಗಿತ್ತು ಅಲ್ವಾ? ಒಂದು 70,000 ಓಟ್ ತಗೊಂಡಿದ್ರು BJPಯವರು, ಮಾರುತಿ ಅಷ್ಟಗಿ ಅವರು 73,000 ತಗೊಂಡಿದ್ರು. ಅವರು ಕಳೆದ ಚುನಾವಣೆ ಪ್ರಚಾರಕ್ಕೆ ಬಂದಿರೋದನ್ನೇ ಆ ರೀತಿಯ ಪ್ರಚಾರ ಓವರ್ ಕಾನ್ಫಿಡೆನ್ಸ್ ಆಯ್ತಾ? ಈ ಸಲ ಏನಿಲ್ಲ ಸರ್, ಈ ಸಲ ಒನ್ ವೇ ಡೆಫಿನೆಟ್ಲಿ ಕಾಂಗ್ರೆಸ್. ಬಸವರಾಜ್ ಹುಂದ್ರಿ ಏನು ಸ್ಪರ್ಧೆ ನೀಡ್ತಾ ಇಲ್ಲ, ಅಷ್ಟು ಪ್ರಬಲ ಪೈಪೋಟಿ ಅಭ್ಯರ್ಥಿ ಅಲ್ಲ. ಕಾಂಗ್ರೆಸ್ ವಿನ್ ಆಲ್ರೆಡಿ, ಕಾಂಗ್ರೆಸ್ ವಿನ್ ಆಲ್ರೆಡಿ ಆಲ್ರೆಡಿ ವಿನ್ ಜಸ್ಟ್ ಲೀಡ್ ನೋಡೋದಷ್ಟೇ, ಲೀಡ್ ನೋಡೋದಷ್ಟೇ, ಲೀಡ್ ನೋಡೋದಷ್ಟೇ ಬಾಕಿ. ಇಲ್ಲಿ ಕ್ಷೇತ್ರಕ್ಕೆ ಇನ್ನೇನು ಕೆಲಸ ಆಗಬೇಕು ಅಂತ ಬಯಸ್ತೀರಿ ನೀವು? ಸರ್ ಸ್ವಲ್ಪ ಅದಾವು, ಏನಾಗಬೇಕು ಯಾಕಂದ್ರೆ ಏನಾಗಬೇಕು ಅನ್ನೋ ನಿರೀಕ್ಷೆ ಇದೆ. ಇಲ್ಲಲ್ಲ, ಸ್ವಲ್ಪ ಇರ್ಬೋದು, ಎಲ್ಲ ಕಡೆ ಇರ್ತಾವು, ಅದನ್ನೆಲ್ಲ ನಿಮ್ಮ ತಮಗೂ ಗುರುತಾಗ್ತೈತಿ ಅದು. ಯಾಕಂದ್ರೆ ಕ್ಷೇತ್ರ ಅಂದ್ರೆ ಭಾಳ ಸುಮಾರು ವಿಸ್ತೀರ್ಣ, ಭಾಳಷ್ಟು ವಿಸ್ತೀರ್ಣ ಇರ್ತೈತಿ. ಎಲ್ಲ ಕಡೆ ಅಲ್ಪ ಸ್ವಲ್ಪ ಯಾವ್ದಾರು ಓದಿರಬೇಕು, ಅದು ಕೂಡ ಮಾಡ್ತಾರೆ ಅವರು. ನಮಗೆ ಕಾನ್ಫಿಡೆಂಟ್ ಇದೆ. ಅಲ್ಲ, ಮತದಾರ ಆಗಿ ನಿಮಗೆ ಏನಾಗಬೇಕು ಅಂತ ಆಸೆ ಇದೆ? ಏನಿಲ್ಲ ಸರ್, ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ, ಕೆಲಸ ಅನ್ನೋದು ಯಾವುದೇ ಕೆಲಸ ಇಲ್ಲ, ಪೆಂಡಿಂಗ್. ಓಕೆ, ಈ ಸಲ ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳ್ತಾರಾ? ಹೇಳ್ತಾರೆ. ನಾಲ್ಕನೇ ಸಲ ಹಾಗಾದರೆ, ಮೂರು ಸಲ ಹ್ಯಾಟ್ರಿಕ್ ಆಗಿದೆ ಆಲ್ರೆಡಿ. ಯಮಕನಮಡಿ ಕ್ಷೇತ್ರದಲ್ಲಿ ಹೇಗಿದೆ ಈ ಸಲ ಚುನಾವಣೆ? ಚಲೋ ಇದೆ ಸರ್. ಯಾರು ಮುಂದೆ ಇದ್ದಾರೆ? ನಮ್ಮ ಸಾಹುಕಾರ ಜಾರಕಿಹೊಳಿ ಸಾಹುಕಾರ, ಸತೀಶ್ ಜಾರಕಿಹೊಳಿ ಸರ್. ಮೂರು ಸಲ ಗೆಲ್ಸಿದ್ದೀರಿ, ಇದು ಇದ್ದಾರೆ ಕೆಲಸ ಆಗಿದೆ ಹಾಗಾದರೆ ಸರ್. 15 ವರ್ಷಗಳಲ್ಲಿ ನಿಮಗೆ ತೃಪ್ತಿ ಕೊಟ್ಟಿದೆ ಅವ್ರ ಕೆಲಸ, ಮತ್ತೊಂದು ಸಲ ಅವರಿಗೆ ಚಾನ್ಸ್. ಬಸವರಾಜ್ ಹುಂದ್ರಿಗೆ ನೋಡ್ಬೇಕು ಸರ್. ನೋಡ್ಬೇಕಾ? ಸದ್ಯಕ್ಕಿಲ್ಲ. ನಿಮಗೇನು ಅನಿಸುತ್ತೆ ಈ ಕ್ಷೇತ್ರದಲ್ಲಿ ಹೆಂಗಿದೆ? ನಮ್ಮ ಕ್ಷೇತ್ರ ಅಂಗ ಕಾಂಗ್ರೆಸ್ ಆಸೆ ಬರ ಐತ್ರಿ, ಆಲ್ಮೋಸ್ಟ್ ಆಶೆ ಬಂದಂಗೆ ಆಗೈತ್ರಿ. ಆರ್ಸಿ ಬಂದಂಗೆ ಆಗೈತೆ. ಸತೀಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಒಂದು 20,000 ಲೀಟರ್ ಅನ್ಕ ಆರ್ಸಿ ಬರತ್ತಾರೆ ಸರಿಗೆ. ಲಾಸ್ಟ್ ಟೈಮ್ ಬರೀ 3,000 ಲೀಡ್ ಇತ್ತಲ್ಲ, ಲಾಸ್ಟ್ ಟೈಮ್ ಅಷ್ಟಿಗೆ ಅವ್ರು ಕೊಟ್ಟರೆ, ಅವರು ಈ ಸರಿ ಅವ್ರಿಗೆ ಕೊಡ್ಲಿಲ್ಲ ಸೀಟ. ಕೊಡ್ಲಿಲ್ಲ ಅವರಿಗೆ, ಅವರು ಎರಡು ಸರಿ ಬಿದ್ದರನ್ನದೇ ಸರಿ ಅವ್ರು ಕೊಡ್ಲಿಲ್ಲರಿ. ಈ ಸಲ ಈಗ ಈಗಿರೋ ಕ್ಯಾಂಡಿಡೇಟ್ ಹುಂದ್ರಿ? ಹುಂದ್ರಿ ಅಷ್ಟು ಪವರ್ಫುಲ್ ಕ್ಯಾಂಡಿಡೇಟ್ ಅಲ್ಲ. ಅಲ್ಲ, ಸತೀಶ್ ಜಾರಕಿಹೊಳಿ ಮುಂದೆ ನಿಲ್ಲಲ್ಲ ಸರ್, ಮುಂದೆ ನಿಲ್ಲಲ್ಲ. ಮೂರು ಸಲ ಗೆದ್ದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಿದಾರ? ಮಾಡಿದಾರೆ, ರಸ್ತದ ಮಾಡಿದಾರೆ ರೀ, ಸಾಲಿದು ಸಾಲು ಇಂಪ್ರೂವ್ ಮಾಡಿದಾರೆ ರೀ, ಮತ್ತು ನೀರಿನ ಅನುಕೂಲ ಮಾಡಿದಾರೆ ಊರಾಗ. ನೀರಿನ ಅನುಕೂಲ ಇದೆ, ಆಸ್ಪತ್ರೆ, ಶೌಚಾಲಯ ಎಲ್ಲ ಚೆನ್ನಾಗಿ ಸಿಕ್ಕಿದೆ. ಸಿಕ್ಕಿದೆ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ಆರ್ಸಿ ಬರ ಕಾಂಗ್ರೆಸ್ ಅಂತಾನ ಅಥವಾ ಸತೀಶ್ ಜಾರಕಿಹೊಳಿ ಅಂತಾನ?
ಸತೀಶ್ ಜಾರಕಿಹೊಳಿ ಅಂತ ಅಲ್ಲಿ ಇಲ್ಲೆಲ್ಲ ಹಂಗೆ ಅಲ್ಲ ಬಾಲಚಂದ್ರ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಅನ್ನೋಕಿದ್ವಿ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಹೆಸರು ಮೇಲೆ ಆರಿಸಬಾರ್ದು ನಮಗೂ ತುಂಬ ಚೆನ್ನಾಗಿ ಅನಿಸ್ತು ಸರ್ ಯಾರು ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಮತ್ತೆ ಆರಿಸಿ ಬರ್ತಾರೆ ನಗಣಿ ಬಾರಿ ಆರಿಸಿ ಬರ್ತಾರೆ ಬೇರೆ ಅವ್ರಿಗೆ ಚಾನ್ಸ್ ಕೂಡ ಸವಾಲೇ ಇಲ್ಲ ಇಲ್ಲ ಖುಷಿ ಇದೆ ಫುಲ್ ಖುಷಿ ಇದೆ ಕೆಲಸದ ಬಗ್ಗೆ ಬಹಳ ನಿಮಗೆ ಮೆಚ್ಚುಗೆ ಇದೆ ಹಾಂ 90% ಕೆಲಸ ಆಗಿದೆ ಇನ್ನೊಂದು 10% ಇದೆ ಅಷ್ಟೇ ಓಕೆ ಈಗ ಕ್ಷೇತ್ರದ ಮತದಾರರಾಗಿ ನೆಕ್ಸ್ಟ್ ಈ ಕ್ಷೇತ್ರದಲ್ಲಿ ಏನು ಕೆಲಸ ಆಗಬೇಕು ಅಂತ ಆಸೆ ಇದೆ ನಿಮಗೆ ಇನ್ನೊಂದು 10% ಇದೆ ಸ್ವಲ್ಪ ರಸ್ತಾ ಒಂದು ಸ್ವಲ್ಪ ಇದೆ ಆದರೆ ಬಜಾರ್ ಪೇಟೆಯಲ್ಲಿ ಸ್ವಲ್ಪ ಶೌಚಾಲಯ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಆಗ್ಬೋದು 10% ಇದೆ ನಿಮಗೆ ಏನು ಕೆಲಸ ಆಗ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ರಸ್ತಾ ಎಷ್ಟು ಆಗ್ಬೇಕು ರೀ ರಸ್ತಾ ಒಂಜಾರ ಸ್ವಲ್ಪ ಸ್ವಲ್ಪ ಇದೆ ಅವ್ರು ಮಾಡತ್ತಿರ್ರಿ ಅಟ್ರೋಗ ಜಾತ್ರೆ ಅಟ್ಬತ್ತನ್ನೆಲ್ಲ ಎಲ್ಲ ಕೆಲಸ ಹೋದ್ ರೀ ಇಲ್ಲ ರಸ್ತಾ ಟಾಪಿಕು ಅಂತ ಪೇಟೆಗಟ್ಟು ಶೌಚಾಲಯ ಆಟದ್ರೆ ಅದು ಎಲ್ಲ ಕೆಲಸ ಆದಂಗೆ ಆಯ್ತು ಇಲ್ಲಿ ಈ ಈ ಜಾಗದಲ್ಲಿ ಮಾತ್ರ ಸತೀಶ್ ಜಾರಕಿಹೊಳಿ ಇಷ್ಟೊಂದು ಸಪೋರ್ಟ್ ಇದೆಯಾ ಎಲ್ಲ ಕಡೆ ಹೀಗೆ ಇದೆಯಾ ಅವ್ರಿಗೆ ಎಲ್ಲ ಎಲ್ಲ ಕಡೆ ಇದ್ದಾರೆ ಅವ್ರಿಗೆ ಇಡೀ ಕ್ಷೇತ್ರ ಅವ್ರಿಗೆ ಸಪೋರ್ಟ್ ಇದ್ದಾರೆ ಚಲೋ ಐತ್ರಿ ಚಲೋ ಇದೆಯಾ ಯಾರು ಚಲೋ ಇದ್ದಾರೆ ಸತೀಶ್ ಜಾರಕಿಹೊಳಿನ ಬಸವರಾಜ್ ಇಂದ್ರಿನ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ನಾಲ್ಕನೇ ಸಲಿಗೆ ಮೂರು ಸಲಿಗೆ ಇದ್ದೀಯಾರಲ್ಲ ಆಲ್ರೆಡಿ ಮತ್ತವರೇ ಬರೋದು ಬೇರೆಯವ್ರಿಗೆ ಏನು ಮಾತಾಡೋಕೆ ಚಾನ್ಸಸ್ ಇಲ್ಲ ಇಲ್ಲ ಹೊಸ ಮುಖ ಏನು ಪರಿಚಯ ಅಷ್ಟು ಇದಾಗಲ್ಲ ಓಕೆ ಯಾರು ಹುಂದ್ರಿ ಹೊಸ ಮುಖ ಅಂತ ಹೊಸ ಮುಖ ಆದ್ರಿ ಮಾರುತಿ ಅಷ್ಟಾಗಿ ಕೊಟ್ಟಿದ್ದಿದ್ರೆ ಮತ್ತೆ ಎರಡು ಫೈಟ್ ಆಗ್ತಿತ್ತು ಫೈಟ್ ಆಗ್ತಿತ್ತು ಫೈಟ್ ಆಗ್ತಿತ್ತು ಓಕೆ ಬಟ್ ಎರಡು ಸಲ ಸೋತಿಯಾರ ಅಂತ ಕೊಟ್ಟಿಲ್ಲ ಇವರು ಈಗ ಬಸವರಾಜ್ ಹುಂದ್ರಿಗೆ ಕಂಪ್ಲೀಟ್ ಹೊಸ ಮುಖ ನಿಲ್ಲಲ್ಲ ಅಂತ ನೀವು ಹೇಳ್ತಿದ್ದೀರಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶ ಮತ್ತೆ ಅವರಿಗೆ ಅವರೇ ಒಬ್ಬರು ಓಕೆ ಎಮ್ ಕೆ ನಮ್ಮ ರೆಡ್ಡಿ ಇಂಪ್ರೂವ್ ಆಗಿದೆಯಾ ಕಳೆದ 2008 ಈಗ ಆಗಿದ್ರೆ ಮತ್ತೆ ಈಗ ಅವ್ರು ಮತ್ತೆ ಬಂದ್ರೆ ಮತ್ತೆ ರೋಡ್ ಗೀಡ್ ಎಲ್ಲ ಮತ್ತೆ ಚಲೋ ಚೆನ್ನಾಗಿದೆ ಸಾವುಕಾರ ಬರ್ತಾರೆ ಸಾವುಕಾರ ಬಿಟ್ಟು ಬೇರೆದವ್ರು ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರೇ ಅವ್ರ ಕೆಲಸ ಎಲ್ಲ ನಿಮಗೆ ಖುಷಿ ಕೊಟ್ಟಿದ್ದ ನಿಮಗೆ ಖುಷಿ ಕೊಟ್ಟಿದೆ ಆಗಿತ್ತು ತಗದಾಗಿದ್ದವ್ರು 2008 ಈ ಕ್ಷೇತ್ರ ಸೃಷ್ಟಿ ಆದಲ್ಲಿಂದ ಮುಂಚೆ ಹುಕ್ಕಿಯರ ಜೊತೆ ಇತ್ತಲ್ಲ ಇದು ಈ ಸಪರೇಟ್ ಆದಲ್ಲಿಂದನೂ ಅವರೇ ಎಮ್ ಎಲ್ ಎ ಬೇರೆ ಎಮ್ ಎಲ್ ಎನೇ ನೋಡಿಲ್ಲ ಈ ಕ್ಷೇತ್ರ ಜನ ಹಾಗಾಗಿ ಅಭಿವೃದ್ಧಿ ಆಗಿದೆಯಾ ಹಾಗಾದ್ರೆ ನಿಮ್ಗೆ ನೋಡಿದಷ್ಟು ಆಗಿದೆ ರೋಡ್ ತಗ್ಗದಾಗಿದ್ದವ್ರಿ ಗಟರ್ ಆಗಿದ್ದವ್ರಿ ನೀರು ಅನುಕೂಲ ಆಗಿತ್ತು ಕುಡಿಯೋ ನೀರು ಆಗಿತ್ತಿರಲ್ಲ ಎಲ್ಲ ಸಿಗ್ತಾ ಇದೆ ಈ ಥರ ಮುಂದೆ ಮಾಡ್ತಾರೆ ಮುಂದೇನೂ ಮಾಡ್ತಾರೆ ಗ್ಯಾರಂಟಿ ಐತ್ರಿ ನಿಮಗೆ ಸತೀಶ್ ಜಾರಕಿಹೊಳಿನ ಬಸವರಾಜ್ ಹೊಂದ್ರಿ ಸತೀಶ್ ಜಾರಕಿಹೊಳಿ ಸಗೋರ್ರಿ